ಗುರುಗಳೇ, ನಿಮ್ಮ ಶಿಷ್ಯೆ ವಂದಿಸುತ್ತಿರುವೆ, ಆಶೀರ್ವಾದ ಮಾಡಿ. ಪೂಜಾ ಎಲ್ಲ ಓಕೆ ಅಲ್ವಾ? ಆಡಾಗೇನು ಕಾಣಿಸ್ತಿಲ್ಲ ತಾನೆ? ಇಲ್ಲ ಆಯ್ತವ್ರೆ, ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ನೋ ವರೀಸ್. ಶೇಷ್, ನಿಮ್ಗೆ ಡೌಟ್ ಬರೋ ತರ ಏನು ಇಲ್ಲ ತಾನೆ? ಚಾನ್ಸ್ ಇಲ್ಲ. ನಿಮ್ ವಾಯ್ಸ್ ಒಂದ್ ಚೇಂಜ್ ಮಾಡಿ ಮಾತಾಡ್ಬಿಟ್ರೆ ಎಲ್ಲ ಪರ್ಫೆಕ್ಟ್. ಹಾ, ವಾಯ್ಸ್ ಅಲ್ವಾ? ಓಕೆ. ಶೇಷ್ಯೆ, ನಾನು ಎಂದು ಗೊತ್ತಾಗುತ್ತಿದೆಯೇ? ಹಿತ ಎಂದು ತಿಳಿಯುತ್ತಿದೆಯೇ? ಇಲ್ಲ ಸ್ವಲ್ಪ. ಸೂಪರ್ ಆಗಿದೆ. ಸರಿ, ಹಾಗಿದ್ರೆ ನಾನು ಈ ವಾಯ್ಸ್ ಅಲ್ಲೇ ಮಾತಾಡ್ತೀನಿ. ಅಯ್ಯೋ ಪೂಜಾ, ನಿನ್ ಕಾಸ್ಟ್ಯೂಮ್ ಎಲ್ಲಿದೆ? ಇನ್ನು ತಗೊಂಡ್ ಬರ್ಬೇಕಾ? ಅಯ್ಯೋ ಹಿತಾ ಅವ್ರೆ, ನೀವ್ ನನ್ ಕಾಸ್ಟ್ಯೂಮ್ ಬಗ್ಗೆ ವರಿನೇ ಮಾಡ್ಬಿಡಿ. ಈ ತರ ಫ್ಯಾನ್ಸಿ ಡ್ರೆಸ್ ಅಲ್ಲೆಲ್ಲ ನಾವ್ ಬೇಜಾನ್ ಹೆಸರು ಮಾಡಿರೋರು. ನಮ್ಮ ಹತ್ರ ಕಾಸ್ಟ್ಯೂಮ್ ಎಲ್ಲ ಪಕ್ಕ ರೆಡಿ ಇರುತ್ತೆ. ಇವತ್ತು ಹೇಗಾದ್ರೂ ಮಾಡಿ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ಲೇಬೇಕು. ಯಾವ್ದೇ ಕಾರಣಕ್ಕೂ ಏನು ಮಿಸ್ ಆಗ್ಬಾರ್ದು. ಎಲ್ಲ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಎಲ್ಲೂ ಒಂದ್ ಚಿಕ್ಕ ಕ್ಲೂ ಕೂಡ ಬಿಟ್ಕೊಡ್ಬಾರ್ದು. ಪೂಜಾ, ಈ ಸಲ ಮಾತ್ರ ಯಾವ್ದು ಎಡವಬಾರ್ದು. ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ಬೇಕು. ಆ ಫೇಸ್ ತಂಗೆ ಬುದ್ಧಿ ಕಲ್ಸೋದಕ್ಕೆ ದಿಸ್ ಇಸ್ ದ ರೈಟ್ ವೇ. ಏನ್ ಗೊತ್ತಾ ಅಸಿಸ್ಟೆಂಟ್ ಜಿ, ನಾವು ಇನ್ನೊಂದ್ 5 ನಿಮಿಷದಲ್ಲಿ ಅಲ್ಲಿ ತಲುಪ್ತೀವಿ. ನಿಮ್ಗೆ ಓಕೆನಾ? ಅಯ್ಯೋ ಆಗಲ್ಲ ಸುಂದ್ರಿ, ನೀನ್ 5 ನಿಮಿಷಕ್ಕೆ ಇಲ್ಲಿ ಬರ್ತೀನಿ ಅಂತಂದ್ರೆ ಏನು ರೆಡಿ ಆಗಿಲ್ಲ. ಹೇಗಾದ್ರೂ ಮಾಡಿ ಅಲ್ಲೇ ಸ್ವಲ್ಪ ಟೈಮ್ ಕಿಲ್ ಮಾಡು. ಈವಾಗ ಹೇಳಿದ್ರೆ ಮಾಡೋದು ಏನಾದ್ರೂ ಮಾಡು, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಇವಾಗ ನೀನ್ ಇಲ್ಲಿ ಬಂದ್ರೆ ಎಲ್ಲ ಹಾಳಾಗತ್ತೆ. ಸೊ ಪ್ಲೀಸ್, ನಾನು ಎಲ್ಲ ರೆಡಿ ಆದ್ಮೇಲೆ ನಾನೇ ನಿನ್ನ ಕಾಲ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ಈ ಕಡೆ ಬರಬೇಡ. ಇದ್ದಂಗೆ ಸ್ಕ್ರಿಪ್ಟ್ ಚೇಂಜ್ ಮಾಡ್ಬಿಟ್ರೆ ನಾನು ಏನ್ ಮಾಡೋದು? ನಾನು ಹೇಗೆ ಆಕ್ಟ್ ಮಾಡೋದು? ನಾನು ನಟ ಭಯಂಕರ ಮ್ಯಾನೇಜ್ ಮಾಡ್. ಏಯ್, ಯಾರ ಜೊತೆನೆ ಮಾತಾಡ್ತಿದ್ದೆ? ಅದು ಗುರುಗಳಿದಾರಲ್ಲ, ಅವ್ರ ಅಸಿಸ್ಟೆಂಟ್ ಹತ್ರ ಮಾತಾಡ್ತಿದ್ದೆ. ಏನು ಅಸಿಸ್ಟೆಂಟಾ? ಅಸಿಸ್ಟೆಂಟಾ ಅಂತ ಕೇಳ್ತಾ ಇದೀಯ ಸೊಸೆ ಮುದ್ದು? ಅವ್ರು ನಿನ್ ಕಾಂಜಿ ಪಿಜಿ ಗುರುಗಳು ಅನ್ಕೊಂಡ್ಯಾ? ಫೇಮಸ್, ಸಿಕ್ಕಾಪಟ್ಟೆ ಫೇಮಸ್ ಗುರುಗಳು ಅವರು. ಅವ್ರ ಅಪಾಯಿಂಟ್ಮೆಂಟ್ ಸಿಗದೇ ತುಂಬಾ ಕಷ್ಟ. ನಾನು ನನ್ನ ಸೊಸೆ ಮುದ್ದುಗೋಸ್ಕರ ಕಷ್ಟಪಟ್ಟು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಗೊತ್ತಾ? ಅದಕ್ಕೆ ಮಿಸ್ ಆಗೋದ್ ಬೇಡ ಅಂತ ನಾವು ಬರ್ತಾ ಇದೀವಿ ಅಂತ ಫೋನ್ ಮಾಡಿ ಹೇಳ್ದೆ. ಸರಿ ಸರಿ, ಈಗ ಯಾವ ಕಡೆ ಹೋಗ್ಬೇಕು? ಸ್ಟ್ರೈಟ್ ತಾನೆ? ಅಯ್ಯೋ ಇಲ್ಲ 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 ಇಲ್ಲ, ರೈಟ್ 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 ರೈಟ್. ಏಯ್, ಲೆಫ್ಟ್ ತೋರ್ಸಿ ರೈಟ್ ಅಂತ ಹೇಳ್ತಿದ್ಯಲ್ಲ. ಹೌದು ಸೊಸೆ ಮುದ್ದು, ನಾನು ತುಂಬಾ ರೀಲ್ಸ್ ನೋಡಿದೀನಲ್ವಾ, ಎಲ್ಲ ಹುಡುಗಿರು ಲೆಫ್ಟ್ ತೋರ್ಸಿದ್ರೆ ರೈಟ್ ಹೋಗೋದು. ಅದಕ್ಕೆ ನಾನು ನಿನ್ಗೆ ಲೆಫ್ಟ್ ತೋರ್ಸಿದ್ರೆ ನೀನು ರೈಟ್ ಹೋಗ್ತೀಯಾ ಅಂತ ಲೆಫ್ಟ್ ತೋರ್ಸಿದ್ದು. ಏನೇ ಆಟ ಆಡ್ತಿದ್ಯಾ? ಇಂತ ಟೈಮ್ ಅಲ್ಲಿ ತಮಾಷೆ ಬೇರೆ. ನಾನ್ ಎಲ್ಲಿ ತಮಾಷೆ ಮಾಡ್ದ? ರೈಟ್ ಹೋಗು ಅನ್ನಪ್ಪ. ಅವಾಗ್ಲೇ ಸ್ಟ್ರೈಟ್ ಹೋಗು ಅಂತ ಹೇಳಿದ್ ನೀನೆ ತಾನೆ, ಇವಾಗ ನೋಡಿದ್ರೆ ರೈಟ್ ಹೋಗು ಅಂತ ಹೇಳ್ತಿದ್ಯಾ? ಹೂ ಕಣೆ, ಅವಾಗ್ಲೂ ನಾನೇ ಹೇಳಿದ್ದು, ಈಗ್ಲೂ ನಾನೇ ಹೇಳ್ತಾ ಇರೋದು. ಈಗ ಸುಮ್ನೆ ನೀನ್ ರೈಟ್ ಹೋಗು. ಸುಂದ್ರಿ, ಹೀಗೆ ಸ್ಟ್ರೈಟ್ ತಾನೆ? ಹೌದು ಚಿನ್ಮಿಣಿ, ಹೀಗೆ ಹೀಗೆ ನೇರವಾಗಿ ಹೋಗು. ಯಾಕೆ, ಏನಾಯ್ತು? ಅದು ಸೊಸೆ ಮುದ್ದು, ಇಲ್ಲಿ ಹಿಂದೆ ರೈಟ್ ಇದೆಯಲ್ಲ, ಅಲ್ಲೇ ರೈಟ್ ಹೋಗ್ಬೇಕಾಗಿತ್ತು. ನಿನ್ ಹೇಳಿ ಸಹಾಯಕ್ಕೆ ಏನಾದ್ರು ತಂಗ್ತಾನಾ?
ಸ್ಟ್ರೈಟ್ ಅಂತ ತಾನೆ ಮತ್ತೆ ನೋಡು ಚಿನ್ಮಿಡೆ, ನನ್ ಮೇಲೆ ಸುಮ್ ಸುಮ್ನೆ ಆಗಲ್ಲ, ರೇಗಾಡ್ಬಿಡ ನೀನು. ನಾನೇ ನನ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಒಂದೆರಡು ದಾರಿ ತಪ್ಪ. ಈಗೇನು ನೀನ್ ಹೋಗ್ಬೇಕಾ ಬೇಡವಾ? ಇನ್ನೇನ್ ಮಾಡೋದು, ಎಲ್ಲ ನನ್ ಕರ್ಮ. ಯಾವ ಕಡೆ ಹೋಗ್ಬೇಕು ಅಂತ ಬಗ್ಳು? ಶುಭ ಕಾರ್ಯಕ್ಕೆ ಹೋಗ್ತಾ ಇದೀವಲ್ವಾ, ಅದಕ್ಕೆ ಬಲಕ್ಕೆ ಹೋಗ್ಬೇಕು. ಏನು ಬಲಕ್ಕೆ? ಬರೀ ರೈಟ್ ರೈಟ್ ಅಂತ ಹೇಳ್ ಸಾಯ್ತಾ ಇದ್ಯಾ? ಇವತ್ತು ನಾವ್ ಸತ್ರು ಬಲಕ್ಕೆ ಹೋಗಿ ಸಾಯೋಣ, ಆಯ್ತಾ? ಬಾ, ಸ್ವಲ್ಪ ಹಿಂದೆ ಬಂದು ಹಾಕ್ ರೈಟ್. ಸುಂದ್ರಿ ಸುಮ್ನೆ ಬಾಸೋಸೆ ಮುದ್ದು. ಹೋಗ್ತಾ ಇರು, ಮುಂದೆ ಒಂದ್ ಬಲ ಬರುತ್ತೆ, ಅಲ್ಲಿ ಹೇಳ್ತೀನಿ, ಅಲ್ಲಿ ಬಲಕ್ ತಿರುಗ್ಬಿಡ. ಅತ್ತೆ ಮಾವ, ನಾನು ಒಂಚೂರು ಹೊರಗೆ ಹೋಗಿ ಬರ್ತೀನಿ. ಯಾವ ಕಡೆ ಹೊರತೀಯಮ್ಮ? ಅತ್ತೆ ಅದೇ ಪೂಜನ್ ಕರ್ಕೊಂಡ್ ಬರ್ತೀನಿ. ಏನ್ ಮಗಳೇ, ಪೂಜಾನ ಎಲ್ಲ ಹೋದ್ಲು? ಅವಳು ಅದೆಲ್ಲೋ ಹೊರಗಡೆ ಹೋಗಿದ್ದಾಳೆ ಮಾವ, ಹೋಗಿ ಕರ್ಕೊಂಡ್ ಬರ್ತೀನಿ. ಭಾಗ್ಯ, ಎಲ್ಲ ಸರಿಯಾಗಿದೆ ತಾನೆ? ಯಾಕೆ ಮತ್ತೇನಾದ್ರು ಎಡವಟ್ ಮಾಡ್ಕೊಂಡ್ಲಾ ನಿನ್ನ ಎಡವಟ್ ರಾಣಿ ತಂಗಿ? ಅಯ್ಯೋ ಇಲ್ಲ ಅತ್ತೆ, ಆತರ ಎಲ್ಲ ಏನು ಇಲ್ಲ. ಅದು ಹೇಳ್ದೆ ಕೇಳ್ದೆ ಓಡಾಡ್ತಾಳಲ್ಲ, ಅದಕ್ಕೆ ಬುದ್ಧಿ ಹೇಳಿ ಕರ್ಕೊಂಡ್ ಬರೋಣ ಅಂತ. ನಾನು ಆಗ್ಲೇ ಹೇಳದ್ನಲ್ಲ ನಿಮ್ಗೆ, ಬರೀ ಮಾತಾಡೋದಲ್ಲ, ಕಿವಿ ಹಿಂಡಿ ಬುದ್ಧಿ ಹೇಳು ಅವಳಿಗೆ. ಕೇಳ್ಲಿಲ್ವಾ? ನನ್ನ ಹತ್ರ ಕರ್ಕೊಂಬ, ನಾಲ್ಕು ಕೊಟ್ಟು ಬುದ್ಧಿ ಹೇಳ್ತೀನಿ. ಸೊಟ್ಟಿಗಿರೋ ಬುದ್ಧಿ ನೆಟ್ಟಿಗೆ ಮಾಡ್ಬೇಕು, ಇಲ್ಲಾಂದ್ರೆ ಮುಂದೆ ತುಂಬಾ ಕಷ್ಟ ಆಗತ್ತೆ. ಸರಿ ಅತ್ತೆ, ನಾನು ಬರ್ತೀನಿ. ಅತ್ತೆ ಅಡಿಗೆ ಎಲ್ಲ ತಯಾರಾಗಿದೆ ಅತ್ತೆ, ಟೈಮಿಂಗ್ ಸರಿಗೆ ಇಬ್ರು ಊಟ ಮಾಡ್ಬಿಡಿ. ಮಾವ ಮಾತ್ರೆ ತಗೊಳಂಗ್ ಮರಿಬಿಡಿ. ಸರಿ ಮಗಳೆ. ಅರೆ ಪೂಜಾ ಫೋನ್ ಮಾಡ್ತಾ ಇದ್ದಾಳೆ, ನನ್ಗೆ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ ಅವಳು? ಹಲೋ ಪೂಜಾ. ಹಲೋ ಮಾವ, ಅವಾಗ್ಲೇ ಭಾಗ್ಯಕ್ಕ ಕಾಲ್ ಮಾಡಿದ್ಲು, ನನಗೆ ನೆಟ್ವರ್ಕ್ ಇರ್ಲಿಲ್ಲ, ಸೊ ಫೋನ್ ಕಟ್ ಆಗೋಯ್ತು. ಭಾಗ್ಯಕ್ಕ ಅಲ್ಲೇನಾದ್ರೂ ಇದ್ದಾರಾ ಮಾವ? ಇಲ್ಲ ಮಗಳೇ, ಭಾಗ್ಯ ಮನೇಲಿ ಇಲ್ಲ. ಅದೇ ನಾವು ನಿನ್ನ ನೋಡ್ಕೊಂಡು ಬರ್ತೀನಿ ಅಂತ ಈಗ ಹೋದ್ಲು. ಯಾಕೆ ಏನಾಯ್ತಮ್ಮ, ನೀ ಎಲ್ಲಿದ್ಯಾ ಈಗ? ಹಲೋ ಹಲೋ ಪೂಜಾ, ಹಲೋ ಕಟ್ ಆಯ್ತು. ಏನಾಯ್ತ್ರಿ? ಏನ್ ಕುಸುಮಾಯ್ತು? ಭಾಗ್ಯ ನೋಡಿದ್ರೆ ಪೂಜಾ ನೋಡ್ಕೊಂಡು ಹೋಗಿದ್ದಾಳೆ, ಪೂಜಾ ಭಾಗ್ಯ ಎಲ್ಲಿದೆ ಅಂತ ವಿಚಾರಿಸ್ತಾ ಇದ್ದಾಳೆ. ಏನಾಗ್ತಾ ಇದೆ ಇಲ್ಲಿ? ಕೇಳೋಣ ಅಂದ್ರೆ ಫೋನ್ ಕಟ್ ಆಯ್ತು, ವಾಪಸ್ ಮಾಡಿದ್ರೆ ಫೋನೇ ಸಿಗ್ತಾ ಇಲ್ಲ. ಅಬ್ಬಾ, ಒಂದ್ ದೊಡ್ಡ ರಿಲೀಫ್ ಆಯ್ತು. ಭಾಗ್ಯಕ್ಕ ಮನೆಯಿಂದ ಹೊರಟಿದ್ದಾಳೆ ಅನ್ನೋದೇ ಒಂದ್ ದೊಡ್ಡ ಖುಷಿ. ಅಷ್ಟೇ ಅಲ್ಲ ಮಣಿ, ಅವರು ಶಾಸ್ತ್ರ ಹೇಳೋದಕ್ಕೋಸ್ಕರ ಚೈನಾಗ್ ಹೋಗಿ ಕುಂಕು ಕಲ್ತಿದ್ದಾರೆ ಗೊತ್ತಾ?
ಏಯ್, ಕುಂಕು ಒಂದ್ ಫೈಟಿಂಗ್ ಫಾರ್ಮ್ ತಾನೆ, ಯುವ ಫೀಲ್ಡ್ ಅದಕ್ಕೆ ಏನ್ ಸಂಬಂಧ? ಅಯ್ಯೋ ಮ್ಯಾಮು, ಇದೇ ನಿಂಗ್ ಡೌಟ್ ಪಡ್ತೀರಿ. ಅದು ಏನ್ ಗೊತ್ತಾ ಮ್ಯಾಮು, ಇವ್ರು ಚೈನಾದಾಗೆ ವಿದ್ಯೆ ಕಲೆಗ್ ಹೋದಾಗ ಇದನ್ನು ಕಲ್ತಿದ್ದು. ಅದು ಈ ವಿದ್ಯೆ ಯಾವಾಗ ಉಪಯೋಗಕ್ಕೆ ಬರುತ್ತೆ ಗೊತ್ತ ಚಿನ್ಮಿಣಿ? ನಿಂತರ ಎಗರಾಡ್ತಾರಲ್ಲ, ನಿಂತರ ತರಲೆ ಮಾಡ್ತಾರಲ್ಲ, ಆಗ ಒಂದ್ ನಿಮಿಷ ಇರೋ. ಸಾರಿ ಸರ್ ಸಮುದ್ರ, ಅದು ಈ ವಿದ್ಯೆ ಬಗ್ಗೆ ಮಾತಾಡ್ತಿದ್ವಲ್ಲ, ಹಾಗೆ ಫ್ಲೋ ನಲ್ಲಿ ಮೈ ಮೇಲೆ ಬಂದ್ಬಿಡ್ತು. ಸಾರಿ ನೋಡು, ನೀನು ಇದೇ ತರ ತಲ ಪ್ರತಿಷ್ಠೆ ಮಾಡ್ತಾ ಇದ್ರೆ ಗುರುಗಳು ಈ ವಿದ್ಯೆನ ನಿನ್ ಮೇಲೆ ಪ್ರಯೋಗ ಮಾಡ್ಬೇಕಾಗತ್ತೆ. ಅದಕ್ಕೆ ಸುಮ್ಮನೆ ಚಿನ್ಮಿ ಅವ್ ಹೇಳ್ದಂಗ್ ಮಾಡಮ್ಮ. ಡೌಟ್ ಮ್ಯಾಮು, ಸ್ಟಾಪ್ ಡೌಟಿಂಗು, ಟೇಕ್ ಬ್ಲೆಸ್ಸಿಂಗು. ಏ, ಇನ್ ಒಂದ್ಸತಿ ಈ ಡೈಲಾಗ್ ಹೇಳಿದ್ರೆ ಗುರುಗಳು ಶಿಷ್ಯ ಅಂತ ನೋಡಲ್ಲ, ಮುಖದ ಮೇಲೆ ಸರಿಯಾಗಿ ನಾಲ್ಕು ಬರಸ್ತೀನಿ. ಭಕ್ತಿ ಶ್ರೇಷ್ಠ, ನಿನ್ನ ಸಮಸ್ಯೆಗೆ ಪರಿಹಾರ ಬೇಕು ಬೇಡವೋ? ನೀನು ಈ ತರ ಟೈಮ್ ವೇಸ್ಟ್ ಮಾಡಿದ್ರೆ ನಿನ್ನ ಮದುವೆ ಕನ್ಸಾಗೆ ಉಳಿಯತ್ತೆ. ನಾನ್ ಮದ್ವೆ ಆಗ್ತಿದ್ದೀನಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನೀನು ಮದುವೆ ಆಗ್ತಾ ಇರೋ ವಿಷಯ ನನಗೆ ಗೊತ್ತು ಭಕ್ತೆ. ನಿನಗೆ ಮದುವೆ ಆಗೋಕ್ಕೂ ಮುಂಚೆ ಇರೋ ದೋಷನು ನನ್ಗೆ ಗೊತ್ತು. ನೀನು ಸಮಸ್ಯೆಗಳಲ್ಲಿ ಎದ್ದು ಬಿದ್ದು ಮದುವೆ ಆಗ್ತಾ ಇರೋದು ಕೂಡ ನನ್ಗೆ ಗೊತ್ತು. ನಿನ್ನ ಮುಖದಲ್ಲಿ ಮದುಮಗಳ ಕಳೆ ಎದ್ದು ಕಾಣ್ತಾ ಇದೆ. ನೋಡು ಚಿನ್ಮಿಣಿ, ಎಂತ ಗುರುಗಳ ಹತ್ರ ಕರ್ಕೊಂಡ್ ಬಂದಿದ್ದೀನಿ ಅಂತ ಮುಖ ನೋಡೆ ಎಲ್ಲ ಹೇಳ್ಬಿಡ್ತಾರೆ. ಅಲ್ಲ, ಅದ್ ಹೇಗ್ ಗೊತ್ತಾಗತ್ತೆ? ನನ್ ಯಾರಿಗೂ ಹೇಳಿಲ್ಲ ಅಲ್ವಾ? ಏಯ್ ಕಿತ್ತೋಗಿರೋ ಸುಂದ್ರಿ, ನೀನ ತಾನೇ ಹೇಳಿರೋದು ಇವ್ರಿಗೆ? ಅಯ್ಯ, ನಾನ್ ಹೇಳಿಲ್ಲಪ್ಪ ನಿಜವಾಗ್ಲು. ಏನಿದು, ಪ್ರತಿ ಮಾತುಗೂ ಈ ತರ ಕೆಳಗಡೆ ತಳ್ಳಿ ತರ ಹಾಕ್ತಿದ್ದೀರಲ್ಲ. ಭಕ್ತಿ ಶ್ರೇಷ್ಠ, ನಿನ್ನ ಸಮಸ್ಯೆಗೆ ಪರಿಹಾರ ಬೇಕು ಬೇಡವೋ? ಅಲ್ಲ, ನನ್ ಪ್ರಾಬ್ಲಮ್ ಏನು ಅಂತಾನೆ ನಿಮಗ್ ಗೊತ್ತಿಲ್ಲ, ಹೇಗ್ ಸೊಲ್ಯೂಷನ್ ಕೊಡ್ತೀರಾ? ಜೊರೆ ನಿಜವಾದ ಗುರುಗಳ? ಅಲ್ಲ, ನೀವಂತೆಲ್ಲ ಹೇಳ್ತಿದ್ದಾರೆ, ಇದು ಮಿಮಿಕ್ರಿ ಶೋನಾ? ಕೆಟ್ಟ ಒಂದು ಚಿನ್ಮಿಣಿ, ಅದೆಲ್ಲ ಮಾತಾಡ್ಬಾರ್ದು. ನೋಡು, ನಮ್ ದೇಶದಲ್ಲಿ ನೀವು ಅಂತ ಬೆಕ್ ಹೇಳ್ಬೋದು, ಬಟ್ ಅವ್ರ ದೇಶದಲ್ಲಿ ಅದಕ್ಕೆ ನೀನು ಅರ್ಥ ಇರುತ್ತೆ. ಯಾಕೆ ನಿಮ್ ವಿದ್ಯಾಭ್ಯಾಸ ಕಲ್ತಿಲ್ಲ, ಸ್ಕೂಲ್ ಹೋಗಿಲ್ವಾ? ನನ್ನ ಸ್ಕೂಲ್ ಚೈನೀಸ ಕಲಿಯಕ್ ಹೋಗಿದ್ದೆ, ನನ್ ಗೆಕ್ಕೋದಲ್ಲ ನಮ್ಗೆ ಬರ್ತಾ ಇಲ್ಲ. ಅಯ್ಯೋ ಅಯ್ಯೋ, ನಮ್ ಗುರುಗಳು ಪಾಪ ಮಾಡ್ಕೊಂಡವ್ರೆ, ಈ ಮ್ಯಾಮು ಅಧಿಕ ಪ್ರಸಂಗ ಮಾಡ್ತಾವ್ರೆ. ನಂಬಿಕೆ ಇಲ್ಲಂದ್ರೆ ಆಚೆ ಹೊಂಟೋಗ್ಬೇಕಂತೆ, ಇಲ್ಲಿ ಒಂದ್ ನಿಮಿಷನು ಇರಂಗಿಲ್ವಂತೆ. ಚಡಿಮಣಿ, ಏನೇ ಮಾಡ್ತಿದ್ಯಾ, ಯಾಕೆ ಹೀಗ್ ಮಾಡ್ತಿದ್ಯಾ? ಸಮಸ್ಯೆ ಹೇಳೋದ್ ಬಿಟ್ಟು ಅವ್ರ ಮೇಲೆ ಡೌಟ್ ಪಡ್ತಿದ್ಯಲ್ಲ. ಈ ಭಸ್ಮ ತಾಕದ ಮೇಲೆ ಸಮಸ್ಯೆ ಹೇಳದೆ ಹಾಗೆ ಹೋಗ್ಬಿಟ್ರೆ ಸಮಸ್ಯೆ ಡಬಲ್ ಡಬಲ್ ಹೋಗುತ್ತೆ ಕಣೆ. ಆಮೇಲೆ ನೀನು ಒಂದು ಬಾಳೆ ಗಿಡ ಬದಲು ಎರಡೆರಡು ಬಾಳೆ ಗಿಡ ಮದ್ವೆ ಆಗ್ಬೇಕು ಅಂದ್ರೆ ನಿನಗೇ ತೊಂದ್ರೆ ಕಣೆ. ಏ ಸುಮ್ನೆ, ಇದೆಲ್ಲ ನನಗ್ ಸರಿ ಹೋಗಲ್ಲ, ಇದು ನಾನ್ ಸೆನ್ಸ್ ಅನ್ಸ್ತಿದೆ. ನಾನ್ ಸೆನ್ಸ್? ಆಯ್ತು ಹೋಗು, ಹೋಗ್ತಾ ಇರೋ. ಎಡೋ, ಇಲ್ಲಿಗ್ ಬಂದು ಅರ್ಧದಲ್ಲೇ ಹೋದ್ರೆ ಸನ್ನಿ ಹಿಡಿಯತ್ತಂತೆ, ಹಿಡಿಸ್ಕೋ. ಹೋಗು ಹೋಗು, ಸನ್ನಿ ಹಿಡಿಸ್ಕೋ.
ಇಲ್ಲಿ ಬಂದು ಧಿಕ್ಕರಿಸೋದ್ರೆ ಏನು ಆಗಲ್ಲ, ಆಮೇಲೆ ಏನು ಆಗಲ್ಲ ಅಂತ ಅಳ್ತ ಕುತ್ಕೋಬೇಡ. ಆಮೇಲೆ ಇಲ್ಲಿ ಕರ್ಕೊಂಡ್ ಬಂದ್ರೆ ನಮ್ಮ ಅಪ್ಪನಾಡೆಗೂ ನಾನು ವಾಪಸ್ ಕರ್ಕೊಂಡ್ ಬರಲ್ಲ. ನೀನಾಗ್ ನೀನೆ ಬಂದ್ರು ಅವ್ರು ಹತ್ರಕ್ಕೂ ಸೇರ್ಸಲ್ಲ, ಆಮೇಲೆ ಸಮಸ್ಯೆ ಜಾಸ್ತಿ ಆಗಿ ನೀನೆ ನರಳಬೇಕಾಗತ್ತೆ ಖುಷವ್ರು. ಅಮ್ಮ ಬೆಳಗ್ಗೆನೆ ಹೇಳಿದ್ರು ಜಾತಕದಲ್ಲಿ ದೋಷ ಇದೆ, ಎಲ್ಲೂ ಏನು ಎಡವಟ್ ಮಾಡ್ಕೋಬೇಡ ಅಂತ. ಇವ್ರು ಹೇಳಿದ್ನ ನಂಬಕ್ಕಾಗ್ತಿಲ್ಲ. ನಿಜವಾಗ್ಲೂ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡೋದು? ಸಾಯ್ಲಿ, ಬಂದಿದ್ದಕ್ಕೆ ಪರಿಹಾರ ಮಾಡ್ಕೊಂಡು ಹೋಗ್ತೀನಿ. ಸರಿ ಆಯ್ತು, ಬಂದಿದ್ದೀನಿ. ಅದೇನ್ ಮಾಡ್ತಿರೋ ಮಾಡಿ. ನಿನ್ನ ಸಮಸ್ಯೆ ಏನು ಅಂದ್ರೆ ನಿನ್ನ ಮದುವೆಯಲ್ಲಿ ಒಂದು ದೋಷ ಇದೆ, ಅದಕ್ಕೆ ನೀನು ಬಾಳೆ ಗಿಡನ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನಿನಗೆ ಇಷ್ಟ ಇಲ್ಲ, ಅದಕ್ಕೆ ಬೇರೆ ಒಂದು ಸೊಲ್ಯೂಷನ್ ಬೇಕು ಅಂತ ತಾನೇ ನೀನು ಇಲ್ಲಿ ಬಂದಿರೋದು. ಏನು ಭಕ್ತೆ ಶ್ರೇಷ್ಠ, ಅನುಮಾನ ಪಡ್ತಾ ಇದ್ಯಾ? ಡೌಟ್ ಮ್ಯಾಮು, ನೋ ಡೌಟಿಂಗ್, ಟೇಕ್ ಬ್ಲೆಸ್ಸಿಂಗ್. ಇಲ್ಲ ಇಲ್ಲ ಇಲ್ಲ, ನನ್ಗೇನು ಡೌಟ್ ಇಲ್ಲ. ಸೊಸೆ ಮುದ್ದು, ನಿನ್ ಮುಖ ನೋಡ್ತಾ ಇದ್ರೆ ಯಾಕೋ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ ನಂಗೆ. ಅಸಿಸ್ಟೆಂಟ್ ಜಿ, ನಮ್ ಚಿಡಿಮಿಡಿಗೆ ಯಾಕೋ ಇನ್ನೂ ಸ್ವಲ್ಪ ಡೌಟ್ ಇದ್ದಂಗಿದೆ ನೋಡಿ. ಹೌದಾ ಮ್ಯಾಮ್, ಸ್ಟಾಪ್ ಡೌಟಿಂಗ್, ಟೇಕ್ ಬ್ಲೆಸ್ಸಿಂಗ್. ಸುಸಿ ಮುದ್ದು, ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್. ಚೀಚಿ, ಭಾಗ್ಯ ಎಲ್ಲಿ, ಯಾಕೇನು ಬಂದಿಲ್ಲ? ಅಯ್ಯೋ ಇತ್ತವ್ರೇ, ನಾನು ಅವಾಗ್ಲೇ ಕಾಲ್ ಮಾಡಿದಾಗ ಅವಳು ಹೊರಟಿದ್ಲು, ಅದ್ರ ಪ್ರಕಾರ ಇಷ್ಟೊತ್ತಿಗೆ ಆಲ್ರೆಡಿ ಬರ್ಬೇಕಿತ್ತು, ಇನ್ನ ಬಂದೇ ಇಲ್ಲ. ಭಕ್ತೆ ಶ್ರೇಷ್ಠ, ವಿನಮ್ರತೆಯಿಂದ ನಿನ್ನ ಮನಸ್ಸಿನಲ್ಲಿರುವ ಸಮಸ್ಯೆಯನ್ನು ಕೇಳಿಕೊ. ಅವಾಗ್ಲಿಂದ ನಾನು ಅದನ್ನೇ ತಾನೇ ಮಾಡ್ತಿದ್ದೀನಿ, ಇನ್ನೇನ್ ಮಾಡ್ತಾ ಇಲ್ಲಿ? ಭಕ್ತೆ, ನೀನು ಸಿಡುಕಿದಷ್ಟು ನಿನ್ನ ಸಮಸ್ಯೆ ಬಿಗುಡಾಯಿಸುತ್ತೆ. ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡ ದಾನ ಸಮಾಧಾನ. ತಾಳ್ಮೆ ಹೊಂದಿದ್ದರೆ ಸೂಜಿಯಲ್ಲೂ ಮರವನ್ನ ತಡೆಯಬಹುದು. ನೀನು ತಾಳ್ಮೆಯಿಂದ ವಿನಮ್ರವಾಗಿ ಕೇಳಿಕೊಂಡಂತೆ ಕಾಣುತ್ತಿಲ್ಲ. ಭಾಗ್ಯ ಎಲ್ಲಿ, ಎಷ್ಟೊತ್ತು ಅಂತ ಮ್ಯಾನೇಜ್ ಮಾಡೋದು? ಅಯ್ಯೋ ನಾನಂದು ಫೋನ್ ಮಾಡಲ್ಲ, ಫೋನ್ ಮಾಡಿದ್ರೆ ನನ್ಗೆ ಮತ್ತೆ ವಾಪಸ್ ಬಾ ಅಂತ ಹೋಗಿತಾಳೆ. ಸರಿ, ನಾನೇ ಫೋನ್ ಮಾಡ್ತೀನಿ. ಅಲ್ಲಿ ತನಕ ಇವಳು ನೋಡಿದ್ಯಾ, ಗುರುಗಳು ಕುಡಿಯಕ್ ಕೊಡಲ್ಲ ಕುಡಿಯಕ್ ಕೊಡಲ್ಲ ಅಂತ ಇದೆ. ಎಂತ ಮಹಾನ್ ಗುರುಗಳು, ನೀನ್ ಕೇಳಿ ತಕ್ಷಣ ಕೊಟ್ಬಿಡಿದಾರಲ್ಲ ಚಿನ್ಬಿಡಿ, ಸಾಕಾಗಿತ್ತಲ್ಲ. ಕುಡಿಯಕ್ಕೆ ಕೊಡ್ತಾರೆ ಅಂದಿದ್ದಿದ್ದನ? ನಾನು ಏನೋ ತೀರ್ಥ ಕೊಡ್ತಾರೆ ಅನ್ಕೊಂಡಿದ್ರೆ ಬೇವಿನ ರಸ ಕೊಟ್ಟಿದ್ದಾರೆ. ಇದು ಸ್ಪೆಷಲ್ ತೀರ್ಥ ಕಡೆ, ಯಾ ನಿಂಗೆಲ್ಲ ಅಂತಿದ್ಯಾ? ಕೊಟ್ಟಿದ್ದಾರೆ ಅಂದ್ರೆ ಈ ತಿನ್ನಕ್ಕೆ ಏನಿರುತ್ತೋ ಏನೋ. ಚಿಡಿ ಬಿಡಿ, ತಿನ್ನಕ್ ಬೇಕು ಅನ್ಕೋತಾ ಇದ್ಯಾ? ಇಲ್ಲ ಇಲ್ಲ ಇಲ್ಲ, ನಾನಾತರ ಯೋಚನೆ ಮಾಡ್ತಿಲ್ಲಪ್ಪ. ಏಯ್ ಕಾಲಿ, ಆ ಚಿಡಿವಿಣಿ, ನನಗ್ ಗೊತ್ತು ತಿನ್ನಕ್ ಕೊಡ್ತಾರೆ ಅಂತ ತಾನೇ ನೀನ್ ಅನ್ಕೋತಾ ಇರೋದು. ಕೊಡ್ತಾರೆ ಕೊಡ್ತಾರೆ, ಚೆನ್ನಾಗಿರೋದೇ ಕೊಡ್ತಾರೆ. ಮ್ಯಾಮು, ತಿನ್ನಕ್ಕೂ ಐತೆ, ತರ್ತೀವಿ ನೀರಿ. ಆ ಕುಚ್ 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 ಆ ಕುಚ್
ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು? ಅದು ನಂಗೊಂದ್ ಕೆಲ್ಸ ಇತ್ತು, ಹೊರಡ್ಬೇಕಿತ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸರಿ ಅಮ್ಮ, ನಾನಿನ್ ಬರ್ತೀನಿ. ಸರಿ ಅಮ್ಮ, ಓಡ್ಬ. ನೋಡಮ್ಮ, ಇದು ನಿನ್ನ ಮನೆ ಅಂತ ತಿಳ್ಕೊಂಡು ಅವಾಗ ಅವಾಗ ಬಂದು ಹೋಗ್ತಾ ಇರಮ್ಮ. ಬರ್ತೀನಿ ಸರ್. ಸರಿ ಅಮ್ಮ, ಓಡ್ಬಾರಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ, ಇವಳ ಮನೆವರೆಗೂ ಕರ್ಕೊಂಡ್ ಬಂದಿದ್ದಕ್ಕೆ. ಅಯ್ಯೋ ಸರ್, ನೀವೇನು ಕೈಯೆಲ್ಲ ಮುಗಿಬೇಡಿ, ಮುಜುಗರ ಆಗುತ್ತೆ. ನನ್ ಕೈಯಲ್ಲಿ ಆಗಿರೋ ಸಣ್ಣ ಸಹಾಯನ ನಾನು ಮಾಡಿದ್ದೀನಿ ಅಷ್ಟೇ, ಇದ್ರಲ್ಲಿ ದೊಡ್ಡ ವಿಷಯ ಏನೂ ಇಲ್ಲ. ಅಣ್ಣ, ನಾವಿನ್ ಹೊರಡೋಣ. ಬರ್ತೀನಿ ಅಮ್ಮ. ಒಳ್ಳೇದು. ಏ, ಈ ಬೇಳೆ ಸೊಪ್ಪು ಯಾಕೆ ಇಟ್ಕೊಂಡಿದ್ದೀರಾ? ಏನ್ ಮಾಡ್ಬೇಕು ಅಂತಿದ್ದೀರಾ? ನಿಮ್ಮ ಯಾವುದೇ ಸಮಸ್ಯೆಗೆ ದುಷ್ಟ ಶಕ್ತಿಗಳ ನಿವಾರಣೆ ಆಗದೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ದುಷ್ಟ ಶಕ್ತಿಗಳಿಗೆ ಬೇವಿನ ಸೊಪ್ಪೆ ಮಾರಕ. ಈ ಬೇವಿನ ಸೊಪ್ಪು ಮತ್ತು ರಸದಿಂದ ಮನುಷ್ಯನ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಇರುವ ಕಲ್ಮಶಗಳು ಮತ್ತು ದುಷ್ಟ ಶಕ್ತಿಗಳನ್ನು ಹೊರತೆಗೆಯುತ್ತೇವೆ. ಮತ್ತೆ ನೀನು ದುಷ್ಟತೆಯಿಂದ ಹೊರತಾಗಿಲ್ಲ, ನಿನ್ನಿಂದನೂ ದುಷ್ಟತೆಯನ್ನ ಹೊರತೆಗೆಯೋದಿದೆ. ನೋವು ತಡೆಯೋ ತಾಳ್ಮೆ ಇದ್ದಾಗ ಸಂತೋಷ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಶಿಷ್ಯೆ, ಗುರುಗಳೇ, ಪ್ರಕ್ರಿಯೆ ಅನ್ನು ಪ್ರಾರಂಭಿಸು. ಅಂದ್ರೆ ಈ ಬೇವಿನ ಸೊಪ್ಪಿಂದ ನನ್ನ ಹೊಡಿತೀರಾ? ನನ್ಗೆ ದೆವ ಅನ್ಕೊಂಡಿದ್ಯಾ? ಯಾಕೆ ಈ ತರ ಹೊಡಿತಿದ್ದೀರಾ? ಅಸಿಸ್ಟೆಂಟ್ ಜಿ, ನನ್ಗೆ ಇವ್ರನ್ನ ಎಡ್ಕೊಳಕ್ ಆಗ್ತಲ್ಲ, ಸಂಭಾಳಿಸಕ್ ಆಗ್ತಾ ಇಲ್ಲ. ಹೌದೇ? ಇರಿ ಒಂದ್ ನಿಮಿಷ. ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ಹಾ, ಇಬ್ಬರು ಸೇರ್ಕೊಂಡು ನನ್ ಸೊಸೆ ಮುದ್ದುನ ಹಾಗ ಹೊಡಿತಾ ಇದ್ದೀರಲ್ಲ. ಥ್ಯಾಂಕ್ಸ್ ಅಂದ್ರಿ, ನನ್ ಕಷ್ಟ ನಿಮ್ಗಾದ್ರೂ ಅರ್ಥ ಆಯ್ತಲ್ಲ. ನೀನ್ ಸುಮ್ನೆ ಇರು ಚಿಣ್ಮಿಣಿ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಅಲ್ಲ,
ನೀವಿಬ್ರು ಏನು ಏನ್ ಅನ್ಕೊಂಡಿದ್ರಾ? ಹೀಗ್ ಹೊಡೆದ್ರೆ ಆ ಮಗುನ ಹೇಗೆ ಅಂತ? ನೀವಿಬ್ರು ಸೇರ್ಕೊಂಡು ಹೊಡೆದ್ ಬಿಟ್ರ ದೆವ ಹೋಗ್ಬಿಡತ? ಖಂಡಿತ ಇಲ್ಲ. ನನ್ನನ್ನು ಸೇರ್ಸ್ಕೊಂಡು ಅವಳು ಹೊಡೆದ್ರೆ ಕೇಡುಗಾಲು ದೆವ್ವ ಅಡ್ರೆಸ್ ಇಲ್ದಂಗ್ ಓಡ್ ಹೊಟ್ಟೋಗತ್ತೆ. ನನಗೂ ಒಂದ್ ಕೊಡಿ ಮ್ಯಾಮು. ಅಯ್ಯ ಮ್ಯಾಮು, ನೀವು ಕೇಳೋದೆಚ್ಚೆ ನಾವು ಕೊಡೋದೆಚ್ಚೆ, ಅಲ್ಲೈತೆ ತಕ್ಕಡಿ. ಈ ರಾಜ್ಕೋರ್ ತುಂಬ್ರಿ ಸುಮ್ನೆ ಇದ್ರೆ ಸರಿ? ಇವ್ರಿಬ್ರು ಮಾಡ್ತೀವಿ ಅಂತ ನೀನ್ ಬೇರೆ ಚುಡಾಚ್ಕೊಂಡಿದ್ಯಾ? ಬೇಡ ನೋಡು, ಅಗ್ಗು ಏನಾದ್ರು ಬಿಡ್ಕೊಂಡ್ರೆ ನಿಮ್ನೆಲ್ಲಾದ್ರೂ ಸಾಯಿಸಿ ಬಿಡ್ತೀನಿ. ಈ ರಾಜ್ಕೋರ್ ತುಂಬ್ರಿ ಸುಮ್ನೆ ಇದ್ರೆ ಸರಿ? ಇವ್ರಿಬ್ರು ಮಾಡ್ತೀವಿ ಚಕ್ರಕ್ಕೆ ಅಂತ ಸಾಕಾಗಲ್ಲ ಅಂತ ನೀನ್ ಬೇರೆ ಚುಡಾಚ್ಕೊಂಡಿದ್ಯಾ? ಬೇಡ ನೋಡು, ಅಗ್ಗು ಏನಾದ್ರು ಬಿಡ್ಕೊಂಡ್ರೆ ನಿಮ್ನೆಲ್ಲಾದ್ರೂ ಸಾಯಿಸಿ ಬಿಡ್ತೀನಿ. ಚಿಳಿಮಿಣಿ ನೀನು ನನ್ ಸೊಸೆ ಕಡೆ ಕೇಡ್ಗಾಲದಲ್ಲಿ ನಿನಗೆ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ. ನನ್ನ ಮನಸ್ಸಿನ ಗಲ್ಲಿ ಗಲ್ಲಿಗಳಲ್ಲಿ ಎಷ್ಟು ಘಾಸಿ ಆಗಿದೆ ಅಂತ ಗೊತ್ತಾ ನಿನಗೆ? ನೀನ್ ಸುಮ್ನೆ ಇರಮ್ಮ, ನಿನಗಿದೆಲ್ಲ ಗೊತ್ತಾಗಲ್ಲ. ನೋಡು ನನ್ನ ಪವರ್, ನನ್ನ ಕದರ್ ಏನು ಅಂತ ನಿನಗೆ ಗೊತ್ತಾಗತ್ತೆ. ಗುರುಗಳೇ, ನನಗೂ ಈ ದೆವ್ವನ ಓಡ್ಸಕ್ಕೆ ಒಂದ್ ಬಲ ಕೊಡಿ. ನಿನಗೆ ಸಾವಿರ ಆನೆ ಬಲ ಬರಲಿ. ಇದೋ ಮೋಸ ಅಲ್ಲ ಸೊಸೆ ಮುದ್ದು, ದುಷ್ಟ ಶಕ್ತಿಗಳನ್ನ ನಿನ್ ಮೈಯಿಂದ ಆಚೆ ಓಡಿಸೋದು ಸುಮ್ನೆ ಮಾತ್ರ ಅಲ್ಲ. ಏನ ಮಣಿ ಕಿರ್ಚ್ಕೊತಾ ಇದ್ಯಾ? ಅಸಿಸ್ಟೆಂಟ್ ಜಿ ಮಂತ್ರ ಹೇಳ್ಕೊಟ್ರಲ್ಲ ಅದನ್ನ ಹೇಳೋ.